ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಏಪ್ರಿಲ್ 1 ಮತ್ತು 2 ತಾರೀಕಿಗೆ KPSC ಯ ಗ್ರೂಪ್ ಸಿ ವೃಂದದ ಹುದ್ದೆಗಳ ಪರೀಕ್ಷೆಗಳೇನು ಬರಿತಾ ಇದ್ದೀರಾ, ಅಂತಹ ಅಭ್ಯರ್ಥಿಗಳ ಕೆಲವೊಂದು ಅಭ್ಯರ್ಥಿಗಳ ಎಕ್ಸಾಮ್ ಸೆಂಟರ್ಸ್ಗಳು ಬದಲಾಗಿದೆ ಅಂಥೇಳಿ ಆಫೀಷಿಯಲ್ ಆಗಿ ಟ್ವೀಟ್ ಮಾಡಿ ತಿಳಿಸಲಾಗಿದೆ. ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಜಿಲ್ಲೆಯ ಅಭ್ಯರ್ಥಿಗಳ ಒಂದು ಎಕ್ಸಾಮ್ ಸೆಂಟರ್ ಹೊಸ ಸೆಂಟರ್ಗೆ ಚೇಂಜ್ ಮಾಡಲಾಗಿದೆ, ಹಾಗೆಯೇ ಏನೇನು ಇಂಪಾರ್ಟೆಂಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಯಾವ ರೀತಿ ಹೊಸ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಸೊ ಎಲ್ಲದ್ರ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವತ್ತು ಮಾರ್ಚ್ 29. ಇವತ್ತು ಸೊ ಇವತ್ತು ಟ್ವೀಟ್ ಮಾಡಿದ್ದಾರೆ, ವಿತ್ ದ ರೆಫರೆನ್ಸ್ ಟು ಅಪ್ಕಮಿಂಗ್ ಎಕ್ಸಾಮ್ಸ್ ಆನ್ 1st ಮತ್ತು 2nd ಏಪ್ರಿಲ್, ಬಿಕಾಸ್ ಆಫ್ ಅಬೌಟ್ ಟು ಸ್ಟಾರ್ಟ್ PUC ಇವ್ಯಾಲ್ಯುವೇಷನ್, ವಿ ಹ್ಯಾಡ್ ಟು ಚೇಂಜ್ ಸಮ್ ಸೆಂಟರ್ಸ್ ಇನ್ ಮೈಸೂರು ಮತ್ತು ದಾವಣಗೆರೆ. ಸರಿಯಾಗಿ ನೋಡ್ಕೊಳ್ಳಿ, ಮೈಸೂರು ಮತ್ತು ದಾವಣಗೆರೆ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ, ಸೊ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ಗಳು ಏನಾಗಿದ್ದಾವಂತೆ, ಚೇಂಜ್ ಆಗಿದ್ದಾವಂತೆ. ಬಿಕಾಸ್ ಆಫ್ ಈ ಒಂದು ನಿಮಗೇನು ಸೆಂಟರ್ ಕೊಟ್ಟಿದ್ರು ಅಲ್ಲಿ PUC ವಿದ್ಯಾರ್ಥಿಗಳ ಏನು ನಡೀತಾ ಇದೆ, PUC ಇವ್ಯಾಲ್ಯುವೇಷನ್ ನಡೆಯೋಕ್ಕೆ ಹೋಗ್ತಾ ಇದೆ, ಸರಿನಾ. ಸೊ ಹಾಗಾಗಿ ಸೊ ಅವರಿಗೆ ಜಾಗ ಮಾಡಿ ಕೊಟ್ಟಿರೋದ್ರಿಂದ KPSC ಏನು ಮಾಡಿದೆ, ಹೊಸ ಸೆಂಟರ್ಸ್ಗಳನ್ನು ಗುರುತು ಮಾಡಿದೆ ಈ ಮೈಸೂರು ಮತ್ತು ದಾವಣಗೆರೆ ಭಾಗದ ಅಭ್ಯರ್ಥಿಗಳಿಗೆ. ಸೊ ಹಾಗಾಗಿ ಕನ್ಸರ್ನ್ಡ್ ಕ್ಯಾಂಡಿಡೇಟ್ ಹೂ ಹ್ಯಾಡ್ ಬೀನ್ ಅಲೋಟೆಡ್ ಅರ್ಲಿಯರ್ ಸೆಂಟರ್ಸ್ ವಿಲ್ ಹ್ಯಾವ್ ಟು ಅಟೆಂಡ್ ಇಟ್ ಎಟ್ ದ ನ್ಯೂ ಸೆಂಟರ್ಸ್. ಸೊ ಹಾಗಾಗಿ ಮೈಸೂರು ಮತ್ತು ದಾವಣಗೆರೆ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ, ಸೊ ನೀವು ಹೊಸ ಸೆಂಟರ್ಗಳ ಬಗ್ಗೆ, ಹೊಸ ಸೆಂಟರ್ಗಳು ಏನು ಚೇಂಜಸ್ ಆಗಿದೆ, ಸೊ ಅದೇ ಸೆಂಟರ್ನಲ್ಲಿ ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ರಿ ಅಂತ ಟ್ವೀಟ್ ಮಾಡಲಾಗಿದೆ. ಹಾಗೆಯೇ ನೀವೇನು ಮಾಡಬೇಕಾಗತ್ತೆ, ಮೈಸೂರು ಮತ್ತು ದಾವಣಗೆರೆ ಅಭ್ಯರ್ಥಿಗಳು ನಿಮ್ಮ ಅಡ್ಮಿಟ್ ಕಾರ್ಡನ್ನು ಏನು ಮಾಡಬೇಕಾಗತ್ತೆ, ರೀಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ, ಸರಿನಾ. ಸೊ ರೀಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಹೊಸ ವೆನ್ಯೂ ಎಲ್ಲಿ ಬಂದಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಅಲ್ಲಿ ಹಾಕಿರ್ತಾರೆ. ಸೊ ಈ ಒಂದು ಟ್ವೀಟ್ ಜೊತೆಗೇ ಏನು ಮಾಡಿದ್ದಾರೆ, ದಾವಣಗೆರೆ ಮತ್ತು ಮೈಸೂರಿನ ಕೆಲವೊಂದು ಕಾಲೇಜ್ಗಳು ಯಾವ ಕಾಲೇಜಿಂದ ಯಾವ ಕಾಲೇಜಿಗೆ ಚೇಂಜ್ ಆಗಿದೆ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ತಿಳಿಸ್ತೇವೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ದಾವಣಗೆರೆ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ ನಿಮಗೆ. ಈ ದಾವಣಗೆರೆ ಡಿಸ್ಟಿಕ್ನ ಒಂದು ಎಕ್ಸಾಮ್ ಸೆಂಟರ್ ಏನಿತ್ತು, ಪ್ರೆಸೆಂಟ್ ವೆನ್ಯೂ ನೇಮ್ ಅಂದರೆ ಈಗ ಸದ್ಯ ನಿಮ್ಮ ಹಾಲ್ ಟಿಕೆಟಲ್ಲಿ ಇರೋದು, ಅಂದರೆ ಹಳೆಯ ಹಾಲ್ ಟಿಕೆಟಲ್ಲಿ ಮೋತಿ ವೀರಪ್ಪ ಗೌರ್ನಮೆಂಟ್ PU ಕಾಲೇಜ್ ಅಂತ ಏನಿತ್ತು, ದಾವಣಗೆರೆ 04. ಸೊ ನೇಮ್ ಆಫ್ ದ ವೆನ್ಯೂ ಟು ಬಿ ರೀಪ್ಲೇಸ್ಡ್ ಅಂತ ಹೇಳ್ತಿದ್ದಾರೆ, ಯಾವ ಒಂದು ಹೊಸ ಕಾಲೇಜಿಗೆ ಶಿಫ್ಟ್ ಆಗಿದೆ ಅಂತೇಳಿ, AV ಕಮಲಮ್ಮ ವುಮೆನ್ಸ್ ಕಾಲೇಜ್ PJ ಎಕ್ಸ್ಟೆನ್ಷನ್ ದಾವಣಗೆರೆ, ಸರಿನಾ. ಆ ಒಂದು ಕಾಲೇಜಿಗೆ ನಿಮ್ಮ ಹೊಸ ಸೆಂಟರ್ ಆಗಿದೆ. ಅದೇ ರೀತಿಯಾಗಿ ಮೈಸೂರು ವಿದ್ಯಾರ್ಥಿಗಳು ನೋಡಿ, ಅಭ್ಯರ್ಥಿಗಳು, ಮಹಾರಾಣಿ ಗೌರ್ನಮೆಂಟ್ PU ಕಾಲೇಜ್ NS ರೋಡ್ ಮೈಸೂರು 04 ಅಂತ ಏನಿತ್ತು, ಸೊ ಅದು ಹೊಸ ಒಂದು ಸೆಂಟರಾಗಿ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು ಶಾರದಾ ವಿಲಾಸ್ ರೋಡ್ ಮೈಸೂರು 04 ಅಂತ ಏನಿದೆ, ಆ ಒಂದು ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ಸೊ ಹಾಗಾಗಿ ಸಂಬಂಧಿಸಿದ ಏನು ಇಲ್ಲಿ ಎಲ್ಲ ಮೈಸೂರು ಮತ್ತು ದಾವಣಗೆರೆ ಅಭ್ಯರ್ಥಿಗಳು ಏನೇನಿದ್ದೀರಾ, ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್, ಯಾವ ರೀತಿ ನಿಮ್ಮ KPSCದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ರಿ ವೆಬ್ಸೈಟಿಂದ, ಸೇಮ್ ಅದೇ ರೀತಿಯಾಗಿ ಹೊಸ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು, ರೀಪ್ರಿಂಟ್ ಮಾಡ್ಕೋಬೇಕು ಅಂಥೇಳಿ KPSC ಸರ್ ಏನಿದ್ದಾರೆ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಆ ಫ್ರೆಂಡ್ಸ್, ಮೈಸೂರು ಮತ್ತು ದಾವಣಗೆರೆ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ, ನಿಮ್ಮ ಎಕ್ಸಾಮ್ ಸೆಂಟರ್ಗಳು ಚೇಂಜ್ ಆಗಿರೋದ್ರಿಂದ ನಿಮ್ಮ ಹೊಸ ಅಡ್ಮಿಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯ ಅನೇಕ ಅಪ್ಡೇಟ್ಗಳಿಗೋಸ್ಕರ, ಕ್ಷಣ ಕ್ಷಣದ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.